ಸ್ನೇಹಿತರೆ, ಇವತ್ತಿನ ದಿವಸ ನಾವು ಬೆಳಗಾವಿನಲ್ಲಿ ರೈತ ಕೃಷಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಏನು ಬಗರುಕುಂ ಸಾಗುವಳಿ ಮಾಡುವಂಥ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಒಂದು ಪ್ರತಿಭಟನೆ ಉದ್ದೇಶ ಅಂದರೆ ಕಳೆದ 20 ವರ್ಷ 30 ವರ್ಷ 40 ವರ್ಷದಿಂದ ಏನು ಸಾಗುವಳಿ ಮಾಡಿಕೊಂಡು ರೈತರು ಜೀವನ ಮಾಡ್ತಾಯಿದ್ದಾರೆ, 2 ಎಕರೆ 3 ಎಕರೆ 4 ಎಕರೆ, ಅವರ ಒಂದು ಹಕ್ಕುಪತ್ರ ಇಲ್ಲಿವರೆಗೆ ಕೊಟ್ಟಿಲ್ಲ ಯಾವುದೇ ಸರ್ಕಾರಗಳು. ಅಷ್ಟೇ ಅಲ್ಲ, ಅವ್ರಿಗೆ ಕಿರುಕುಳ ಕೊಡೋದು ಸ್ಟಾರ್ಟ್ ಆಗಿದೆ ಇವಾಗ. ಅನಾವಶ್ಯಕವಾಗಿ ಕೋರ್ಟ್ನಿಂದ ನೋಟಿಸ್ ಕಳಿಸಿ ಅವ್ರಿಗೆ ಬೆಂಗಳೂರಿಗೆ ಅಡ್ಡಾಡೋ ರೀತಿಯಲ್ಲಿ ಎಲ್ಲ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಕೂಡಲೇ ವಾಪಸ್ ತೊಗೊಳ್ಬೇಕು, ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಳ್ಬೇಕು ರೈತರ ಮೇಲೆ ಅಂತ ಹೇಳಿಬಿಟ್ಟು, ಹಾಗೂ ಇಲ್ಲಿವರೆಗೆ ಸಾಗುವಳಿ ಮಾಡಿಕೊಂಡಿರುವಂಥ ಎಲ್ಲ ರೈತರಿಗೆ, ಸುಮಾರು 12 ಲಕ್ಷ ರೈತರು ಇವತ್ತು ಹಕ್ಕುಪತ್ರಕ್ಕೋಸ್ಕರ ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ. ಆದರೆ ಸರ್ಕಾರಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಬಂಡವಾಳಗಾರರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ 100 ಎಕರೆ 1000 ಎಕರೆ ಜಮೀನನ್ನ ಕೊಡ್ತಾ ಇದ್ದಾರೆ ಸರ್ಕಾರಗಳು. ಆದರೆ ಬಡ ರೈತರು, ಅವರು ವ್ಯಾಪಾರಕ್ಕೋಸ್ಕರ ಅಲ್ಲ, ತಮ್ಮ ಜೀವನೋಪಾಯಕ್ಕೋಸ್ಕರ ಅವರು ಎಲ್ಲ ಒಂದು ಭಾಳ ಕೆಟ್ಟದಾಗಿರುವಂಥ ಭೂಮಿನ, ಕಲ್ಲುಗಳಿರುವಂಥದ್ದು, ಮುಳ್ಳು ಇರುವಂಥದ್ದು, ಏನೂ ಉಳುಮೆ ಮಾಡಲಿಕ್ಕೆ ಸಾಧ್ಯ ಇರಲಾದಂಥ ಭೂಮಿನ ಉಳುಮೆ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅವರ ಭೂಮಿ ಕಿತ್ಕೊಂಡ್ರೆ ಇವಾಗ ಅವರು ಬೀದಿ ಪಾಲಾಗ್ತಾರೆ. ದುಡಿಲಿಕ್ಕೆ ಬೆಂಗಳೂರು, ಪೂನಾ, ಗೋವಾ ಹೋಗುವಂಥ ಪರಿಸ್ಥಿತಿ, ವಲಸೆ ಹೋಗುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಈ ಸಣ್ಣ ರೈತರನ್ನ, ಬಡ ರೈತರನ್ನ ಅವ್ರನ್ನ ಒಕ್ಕಲೆಬ್ಬಿಸಬಾರ್ದು. ಅವರು ಏನು ಉಳುಮೆ ಮಾಡ್ಕೊಂಡ್ಬಂದಿದ್ದಾರೆ, ಅವರಿಗೆ ಭೂಮಿಯ ಹಕ್ಕುಪತ್ರವನ್ನು ನ್ಯಾಯಯುತವಾಗಿ ಕೊಡಬೇಕು ಈ ಸರ್ಕಾರ ಅಂತೇಳ್ಬಿಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಂದು ವೇಳೆ ಈ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿ ತೀರ್ಮಾನ ತೊಗೊಳ್ಳಾರ್ದೇ ರೈತರ ಮೇಲೆ ಇದೇ ರೀತಿ ಕೇಸ್ಗಳು ಮುಂದುವರೆದರೆ, ದೌರ್ಜನ್ಯ ಮುಂದುವರೆದರೆ, ಅರಣ್ಯ ಇಲಾಖೆಯಿಂದ ಆಗಲಿ ಅಥವಾ ಕಂದಾಯ ಇಲಾಖೆಯಿಂದ ಆಗಲಿ, ಇನ್ನು ಮುಂದೆ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಲಕ್ಷಾಂತರ ಜನ ರೈತರು ಇವತ್ತು ಬೆಂಗಳೂರಿಗೆ ಬರಲಿಕ್ಕೆ ತಯಾರಾಗಿದ್ದಾರೆ. ನಾವು ಕೇವಲ ಹಳ್ಳಿಯಿಂದ 5 ಜನ 2 3 ರನ್ನ ರೈತರನ್ನ ಮಾತ್ರ ಇವತ್ತು ಕರ್ಕೊಂಬಂದೀವಿ. ಇವತ್ತು ಕೂಡ 2000 ಜನ ಇವತ್ತು ಬೆಳಗಾವಿನಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿದ್ದರು, ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು, ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಬಂದಿದ್ದರು. ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನ ಮುಗಿದ್ರೊಳಗಡೆ ನಾವು ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತಾಡಿ ನಿಮಗೇನು ತೊಂದರೆಗಳಿದೆ, ಇವಾಗ ಏನು ಕೇಸ್ ಆಗ್ತಾ ಇದೆ, ಕಿರುಕುಳ ನೀಡ್ತಾ ಇದ್ದಾರೆ, ಅದನ್ನು ಸರಿಪಡಿಸ್ತೀವಿ, ಕಿರುಕುಳ ಆಗಲಾರ್ದಂಗೆ ನೀವು ನೆಮ್ಮದಿಯಿಂದ ನಿಮ್ಮ ಉಳುಮೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಅರ್ಜಿ ಹಾಕ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿವಿ. ತಹಶೀಲ್ದಾರ್ ಮೂಲಕ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮಾಡಿ ಎಲ್ಲ ರೈತರಿಗೆ ನಾವು ಹಕ್ಕುಪತ್ರ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳ್ಬಿಟ್ಟು ಅವರು ಭರವಸೆ ಕೊಟ್ಟಿದ್ದಾರೆ. ಅವ್ರ ಭರವಸೆ ಮೇಲೆ ನಾವು ಇವತ್ತು ಈ ಧರಣಿಯನ್ನು ಅಂತ್ಯಗೊಳಿಸಿದ್ದೀವಿ. ನಾವು ಕಾಯ್ತೀವಿ, ಒಂದು 8 ದಿವಸ 15 ದಿವಸ ಕಾಯ್ತೀವಿ. ನಮಗೆ ಸ್ಪಂದನೆ ಸಿಗಲಿಲ್ಲ ಅಂದರೆ ಸರ್ಕಾರದಿಂದ ಮತ್ತೆ ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸ್ತೀವಿ. ಸರ್, ಆಶ್ವಾಸನ ಅವರು ಕೋರ್ತಾರೆ, ಗೌರ್ಮೆಂಟ್ ಕಡೆಯಿಂದ ಆಶ್ವಾಸನ ಕೊಟ್ಟಿದ್ದರೂ ಅವರು ಅದನ್ನು ಫುಲ್ಫಿಲ್ ಮಾಡುವುದಿಲ್ಲ. ಮತ್ತು ನೀವು ಮುಂದಿನ ವರ್ಷ ಮತ್ತೆ ಬರ್ತೀರಿ, ಮತ್ತೆ ಪ್ರೊಟೆಸ್ಟ್ ಮಾಡ್ತೀರಿ, ಅದನ್ನು ಲಾಸ್ಟ್ಗೆ ಓಟ್ ಮತ್ತು ಬಿ ಜೆ ಪಿಗೆ ಹಾಕುವುದು ಇದು ಒಂದು ಪ್ರಥಾ ನೋಡೋಕೆ ಬರ್ತಿದೆ. ಅದ್ರ ಬಗ್ಗೆ ಏನು ಇವತ್ತು ನೋಡಿ, ಇವತ್ತು ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ. ರೈತರ ಆದಾಯನ 2 ಪಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆದರೆ ರೈತರಿಗೆ ಏನು ಮಾಡ್ತಾ ಇಲ್ಲ. ರೈತರ ಬೀಜ, ಗೊಬ್ಬರ, ಕೀಟನಾಶಕ ಎಲ್ಲ ದುಬಾರಿಯಾಗಿದೆ. ಸಬ್ಸಿಡಿಯನ್ನು ಕೊಡ್ತಾಯಿರೋ ಎಲ್ಲ ವಾಪಸ್ ತೊಗೊಂಡಿದ್ದಾರೆ. ರೈತರ ಆದಾಯ ಹೆಂಗೆ ದ್ವಿಗುಣ ಆಗಲಿಕ್ಕೆ ಸಾಧ್ಯ ಇದೆ? ಬೆಂಬಲ ಬೆಲೆ ಕೂಡ ಕೊಡ್ತಾ ಇಲ್ಲ. ರೈತರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ಅಂಬಾನಿ ಅದಾನಿ ಇದು 10 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಆದರೆ ನಮ್ಮ ಬಡ ರೈತರು ಕ್ರಾಪ್ ಲೋನ್ಗೋಸ್ಕರ ಬೆಳೆ ಬೆಳೀಲಿಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ಸಾಲ ಮಾಡಿದರೆ, ಅವ್ರು ಸಾಲ ವಸೂಲು ಮಾಡ್ತಾ ಇದ್ದಾರೆ, ಅವ್ರ ಭೂಮಿ ಜಪ್ತಿ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಒಬ್ಬ ವಿಜಯ ಮಲ್ಯ 9,000 ಕೋಟಿ ರೂಪಾಯಿ SBI ಬ್ಯಾಂಕ್ಲಿಂದ ತೊಗೊಂಡು ದೇಶ ಬಿಟ್ಟು ಓಡೋಗಿದ್ದಾನೆ, ಅವನ ಮೇಲೆ ಕೇಸ್ ಹಾಕ್ಲಿಕ್ಕಾಗ್ತಾ ಇಲ್ಲ, ಅವ್ನಿಗೆ ಅರೆಸ್ಟ್ ಮಾಡ್ಕೊಂಡು ತೊಗೊಂಬರ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸಾಮಾನ್ಯ ರೈತ 2 ಎಕರೆ 3 ಎಕರೆ ಜಮೀನು ಮಾಡುವಂಥ ರೈತ 1.5 ಲಕ್ಷ ಸಾಲ ತೊಗೊಂಡ್ರೆ ಅದು ಕೊಟ್ಟಿಲ್ಲ ಅಂದರೆ ಎತ್ತುಗಳನ್ನು ತೊಗೊಂಡೋಗಿ ಅರಾಜಿಗಿಡ್ತಾ ಇದ್ದಾರೆ. ಎಷ್ಟೋ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದೇ ಕಾರಣಕ್ಕೋಸ್ಕರ, ಯಾಕಂದರೆ ಸಾಲ ಮಾಡಿ ತೀರಿಸ್ಲಿಕ್ಕಾಗ್ತಾ ಇಲ್ಲ ಅವರಿಗೆ. ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಇದ್ದಾರೆ ಇವತ್ತು. ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಬಂಡವಾಳಗಾರರಿಗೆಲ್ಲ ನೀವು ಸೇವೆ ಮಾಡಬೇಕಾಗಿರೋದು, ಕಾರ್ಪೊರೇಟ್ ಮನೆತನಗಳಿಗೆಲ್ಲ, ಅಂಬಾನಿ ಅದೇನಿಗೆಲ್ಲ ನೀವು ಸೇವೆ ಮಾಡಬೇಕಾಗಿರೋದು. ನೀವು ಈ ದೇಶದ ಅನ್ನ 130 ಕೋಟಿ ಜನಗಳಿಗೆ ಅನ್ನ ಕೊಡುವಂಥ ರೈತರ ಬಗ್ಗೆ ನೀವು ಕಳಿ ತೊಗೊಳ್ಬೇಕು. ಅವರಿಗೆ ನಿಮ್ಮ ಸೇವೆ ಮಾಡಬೇಕು, ಯಾಕಂದರೆ ಜನ ಟ್ಯಾಕ್ಸ್ ಕೊಡ್ತಾ ಇರೋದು ಅವರು ಸಾಲ ಮನ್ನಾ ಮಾಡೋಕ್ಕಲ್ಲ. ಕಾರ್ಮಿಕರು, ಬಡವರು ಭಾಳ ಕಷ್ಟದಲ್ಲಿದ್ದಾರೆ ಈ ದೇಶದಲ್ಲಿ. ಅವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆದಾಯ ಇಲ್ಲ, 50,000 ರೂಪಾಯಿ ಆದಾಯ ಇಲ್ಲ, ಅಂಥದ್ರಲ್ಲಿ ಬದುಕ್ತಾ ಇದ್ದಾರೆ. ಇವ್ರಿಗೋಸ್ಕರ ನೀವೇನಾದರೂ ಕ್ರಮ ತೆಗೆದುಕೊಳ್ಬೇಕು. ಅದನ್ನು ಬಿಟ್ಟು ಏನು ಮಾಡಿದರೆ, ಎಲ್ಲ MLAಗಳು MPಗಳು ತಮ್ಮ ಸಂಬಳ ಜಾಸ್ತಿ ಮಾಡ್ಕೊಂಡ್ರೆ, ಡಬಲ್ ಮಾಡ್ಕೊಂಡಿದ್ದಾರೆ. ಇವಾಗ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಪ್ರತಿಯೊಬ್ಬರು 1 ಕಿಲೋಮೀಟ್ರಿಗೆ 25 ರೂಪಾಯಿ ಎತ್ತಾ ಇದ್ದಾರೆ. ಇಲ್ಲೇ ಇದ್ದಾರೆ ಸುತ್ತಮುತ್ತಿದವರು ಕೂಡ ಎತ್ತಾ ಇದ್ದಾರೆ. 1,000 ಕೋಟಿ ರೂಪಾಯಿ, 150 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಈ ಅಧಿವೇಶನಕ್ಕೆ. ಯಾರು ದುಡ್ಡು ಇದೆಯಲ್ಲ? ಜನಗಳ ದುಡ್ಡು.
ಇದನ್ನು ನಿಲ್ಲಿಸಬೇಕು ಸರ್. ಒಂದು ನಿಮಿಷ, ಬಹುತ್ ಬಹುತ್ ಸಹಿ ಬಾತ್ ಕಹಿ ಇನ್ನೊಂದೇ ಅವ್ರು ಬಹುತ್ ಸಹಿ ಸವಾಲ್ ಉಠಾಯಾ ಕಿ ಲೋಗೋಂಕ್ಕೆ ಅವಾಮ್ ಪೈಸಾ ಜೊ ಹೈ ಯಹಾ ಪರ್ ಜೊ ಕರೋಡೋ ರುಪಯೆ ಖರ್ಚಾ ಕರ್ಕೆ ಯಹಾ ಪರ್ ಅಧಿವೇಶನ್ ಬುಲಾಯಾ ಗಯಾ ಹೈ. ಕಿಸಾನೋ ಕಿಸಾನ್ ಜೊ ಇಸ್ ಮುಲ್ಕ್ ಕಾ ಅನ್ನದಾತಾ ಹೈ ಔರ್ ವೊ ಅವಾಮ್ ಕೋ ಜೊ ರೋಜ್ खिलाने की कोशिश करता है, ज़मीन से अनाज उगा कर आवाम तक पहुंचाने की कोशिश, उनके साथ लेकिन इंसाफ नहीं हो रहा इनका कहना है. लेकिन क्या बात है सर, इसके बावजूद भी भाजपा ही जीत दर्ज करती है. आखिर में धर्म का कार्ड खेला जाता है, फिर लोग उसी तरफ जाते हैं. अल्ली धर्म कार्ड की और ये प्ले मारता मत अल्ले वोट हाँते ईद ऐन चेंज हंग इवत नोड़ी देश जनर ऐन धर्म बे वो नंबिक इटक्रे तपल ಅದು ಅವರ ಜೀವನದ ಒಂದು ಇದೆ ಪ್ರಕ್ರಿಯೆ ಇದೆ. ಆದರೆ ನಮ್ಮ ನಾಲ್ತರಂತ ಸರ್ಕಾರಗಳು, ಅದರಲ್ಲಿ ಮುಖ್ಯವಾಗಿ ಬಿ ಜೆ ಪಿ ಸರ್ಕಾರಗಳು ಧರ್ಮದ ಹೆಸರಿನಲ್ಲಿ ಒಂದು ರಾಜಕೀಯವನ್ನು ಮಾಡ್ತಾ ಇದ್ರೆ ಇವತ್ತು ಜನಗಳನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ, ಒಡೆದಾಳುವಂಥ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿ. ನೀವು ಬೆಲೆ ಏರಿಕೆ ಇವತ್ತು ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ, ಡೀಸೆಲ್ ಬೆಲೆ 90 ರೂಪಾಯಿ ಆಗಿದೆ, ಎಲ್ ಪಿ ಜಿ ಸಿಲಿಂಡರ್ ಬೆಲೆ 440 ರೂಪಾಯಿ ಇದ್ದು ಇವತ್ತು 1100 ರೂಪಾಯಿ ಆಗಿದೆ. ನೀವು ಏನು ಇದನ್ನು ಕಂಟ್ರೋಲ್ ಮಾಡಿರಿ. ಇವತ್ತು ಕಾರ್ಮಿಕರ ಸಂಬಳ ಜಾಸ್ತಿ ಮಾಡಿರಿ. ಆಮೇಲೆ ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತೆ. ಕಳೆದ 45 ವರ್ಷಗಳಲ್ಲಿ ಇರಲಾದಷ್ಟು ನಿರುದ್ಯೋಗ ಸಮಸ್ಯೆ ಇದೆ. ಇವತ್ತು ಕೂಲಿ ಮಾಡಲಿಕ್ಕೆ ಹಳ್ಳಿ ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ರೈಲ್ವೆ ಸ್ಟೇಷನಲ್ಲಿ 1000 ಜನ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಗುಳಿ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನರೇಗಾ ಉದ್ಯೋಗ ಕೊಡ್ತಾ ಇಲ್ಲ ನೀವು ಸರಿಯಾಗಿ, ಅದಕ್ಕೆ ಬಜೆಟ್ ಕಡಿಮೆ ಮಾಡಿರಿ. ಉದ್ಯೋಗ ಕೊಡಿ ಅಂತ ಕೇಳಿ ಅರ್ಜಿ ಕೊಟ್ಟರೆ ಗ್ರಾಮ ಪಂಚಾಯತಿಗೆ ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ. ಮೊನ್ನೆ ಇತ್ತೀಚೆಗೆ ನಾವು ಯಾದಗಿರಿನಲ್ಲಿ ಪ್ರತಿಭಟನೆ ಮಾಡಿದ್ರೆ 400 ಜನರಿಗೆ ಕೆಲಸ ಕೊಟ್ಟರು. ಇವ್ರೇನು ಮಾಡ್ತಾ ಇದ್ದಾರೆ, ಜನಗಳ ಸಮಸ್ಯೆಗಳನ್ನು ಬಿಟ್ಟು ಅನಾವಶ್ಯಕವಾಗಿ ಕ್ಷುಲ್ಲಕ ಸಮಸ್ಯೆಗಳನ್ನು ತೊಗೊಂಡ್ಬಿಟ್ಟು ರಾಜಕೀಯ ಮಾಡ್ಕೊತಿದ್ದಾರೆ. ಇತ್ತ ಇದನ್ನು ನಾವು ನಮ್ಮ ರೈತ ಸಂಘಟನೆ ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ. ರೈತರ ಸಮಸ್ಯೆಗಳನ್ನು, ಬಡ ಜನಗಳ ಸಮಸ್ಯೆಗಳನ್ನು, ಕೂಲಿ ಕಾರ್ಮಿಕರ ಸಮಸ್ಯೆಗಳ ಕಡೆ ಈ ಸರ್ಕಾರ ಒತ್ತು ಕೊಡಬೇಕಂತೇಳಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಿ ಭಗವಾನ್ ರೆಡ್ಡಿ, ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು. ಬೆಳಗಾವಿ ನಾವು ಮೆಸೇಜ್ ಕೊಡ್ತೀವಿ. ನಮ್ಮ ರೈತರ ಮಕ್ಕಳಿಗೆ 60 ವರ್ಷ 75 ವರ್ಷದಿಂದ ಮಾಡ್ಕೊಂಡಿರ್ತವೆ ಬೆಳೆ ಬೆಳ್ಕೊಂಡು, ಉಳ್ಳಿ ಕಾಳು, ತಣ್ಣಿ ಕಾಳು, ರಾಗಿ ಬೆಳ್ಕೊಂಡು ಬೆಳೀತಾ ಇರ್ತಕ್ಕಂಥ ರೈತನ ಮಕ್ಕಳಿಗೆ ಇವರು ಕಣ್ಣಿಗೆ ಖಾರದ ಪುಡಿ ಎರ್ಚಕ್ಕೆ ನಿಂತವ್ರ ಈ ರೈತ. ಇವರು ಯಾರು? ರಾಜಕೀಯ ಮಟ್ಟದಲ್ಲಿರೋರು ಕಣ್ಣಿಗೆ ಖಾರದ ಪುಡಿ ಎರ್ಚಕ್ಕೆ ನಿಂತವ್ರ ಮಂತೆ ನಮ್ಮ ರೈತನ ಮಕ್ಕಳಿಗೆ ಆಫೀಸ್ಗೆ ಹೋದೆ ಎದುರಿಸೋದಕ್ಕೆ ನಿಂತವ್ರ. ಎಲ್ಲಿ ಗಂಟೆ ಹೋದ್ರು ನಮ್ಮ ರೈತರ ಮಕ್ಕಳಿಗೆ ಅನ್ಯಾಯ ಹೊರತು ನಮ್ಮಂಥವ್ರಿಗೆ ನ್ಯಾಯ ದೊರಕೋದಿಲ್ಲ ಎಲ್ಲಿಗೆ ಹೋದ್ರು. ಇದು ಒಂದು ತುಂಬ ಅನ್ಯಾಯ. ಮತ್ತೆ ನಾವು 2-3 ವರ್ಷದಿಂದ ನಾವು ಬಂದು ಈ ಪಕ್ಷದವರು ವಾಸಿಯೇನೋ, ಆ ಪಕ್ಷದವರು ವಾಸಿಯೇನೋ, ಈ ಪಕ್ಷದವರು ವಾಸಿಯೇನೋ, ಇವ್ರು ಒಳ್ಳೇದು ಮಾಡಿದ್ರೇನೋ, ಅವ್ರು ಒಳ್ಳೇದು ಮಾಡಿದ್ರೇನೋ ಅಂತಂದು ಎಲ್ಲಿ ಗಂಟು ಹೋದರೂ ನಮಗೆ ನ್ಯಾಯ ದೊರಕಲಿಲ್ಲ. ಒಂದು ನೋಡಿ, ಗೊಬ್ಬರ ಒಬ್ಬ ಮನುಷ್ಯ ರೈತ ಗೊಬ್ಬರ ತಗೋಬೇಕು ಅಂತ ಅಂದರೆ ಬರೀ ಕೇವಲ 35 ಕೆಜಿ ಗೊಬ್ಬರ ಆ ಚೀಲದಲ್ಲಿ ಬರೋದು 1800 ರೂಪಾಯಿ. ಅದ್ರ ಬಗ್ಗೆ ಯಾರು ಕೇಳಿದರು? ಯಾರೂ ಕೇಳಿಲ್ಲ. ಕೇವಲ ಒಳ್ಳೆ ಎಣ್ಣೆ 200 ರೂಪಾಯಿ 225 ರೂಪಾಯಿ ಆಗಿತ್ತು. ಈಗ ಯಾರು ಕೇಳಿದ್ರು ಇಲ್ಲಿ ಗಂಟ 1 ಲೀಟ್ರ್ ಒಳ್ಳೆಣ್ಣೆ ನಿಜವಾದ ಸುಳ್ಳ ಹೇಳಿ? ಇಷ್ಟೆಲ್ಲ ಅನ್ಯಾಯ ಆಗಿದೆ ರೈತರಿಗೆ. ನಮ್ಮ ರೈತರ ಬಗ್ಗೆ ಯಾವನಾರ ಯಾವ ಎಮ್ ಎಲ್ ಎ ಆಗಲಿ, ಯಾವ ಮಿನಿಸ್ಟರ್ ಆಗಲಿ, ಯಾವ ಮುಖ್ಯಮಂತ್ರಿ ಆಗಲಿ, ವೋಟ್ ಆಗಿದ್ರೂ ಅದ ವಿನ್ ಬಿಜೆಪಿನೂ ಆಗಾಕ್ತಿತ್ತಲ್ಲ, ಅದು ವೋಟ್ ಕೊಡಿ. ನಾವು ಇನ್ನೂ ಒಂದು ಇನ್ನೂ ಅವನಿಗಿಂತ ಮೇಲಕ್ಕೆ ಹೋಗಿ ಕೂತ್ಕತ್ತೀವಿ ಅಂದ್ರೆ ನಮ್ಮ ರೈತರಿಗೆ ನಿಮ್ಮ ಕಷ್ಟಕ್ಕೆ ನಾವು ಭಾಗಿಯಾಗ್ತೀವಿ, ನೀವು ಹೆದರ್ಕೋಬೇಡಿ, ಧೈರ್ಯವಾಗಿರಿ ಅಂತ ಯಾರೂ ಹೇಳಕ್ಕಿಲ್ವಲ್ಲ. ನಾವು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಉಣ್ಣಕ್ಕೆ ಊಟ ಇಲ್ದೇನೆ, ಕಣ್ಣಿಗೆ ನಿದ್ರೆ ಇಲ್ದೇನೆ ನಾವು ಮೈಸೂರು ತಾಲೂಕಿನಿಂದ ಇಲ್ಲಿ ರೈತರ ಮಕ್ಕಳುಗಳೆಲ್ಲ ಬಂದು ಇಲ್ಲಿ ಯಾಕೆ ನಾವು ಊಟ ಇಲ್ದೇನೆ ಯಾಕೆ ಕಾಯ್ಕೋ ಕೂತಿದ್ದೆವು? ನಮಗೇನೋ ಆದೇಶ ಕೊಡ್ತಾರೆ ಇವರು, ನಮಗೇನೋ ಒಂದು ಪ್ರತಿಭಟನೆ ಮಾಡಿದ್ರೆ ಒಂದೇನೋ ಒಳ್ಳೇದಾಗುತ್ತೆ ಅಂತ ನಾವು ಇಲ್ಲಿಗೆ ಬಂದವಲ್ಲ. ಯಾರಾದರೂ ಬಂದು ನಮಗೆ ಒಂದು ಒಳ್ಳೇದು ಮಾಡಿದ್ರ ಏನೂ ಇಲ್ಲ ನೋಡಿ. ಎಲ್ಲ ನಮ್ಮ ರೈತರ ಮಕ್ಕಳುಗಳಿಗೆಲ್ಲ ಏನು ಯಾವ ಆಫೀಸ್ಗೆ ಹೋದರೂ ನಮ್ಮ ರೈತರ ಮಕ್ಕಳುಗಳಿಗೆ ಎದುರಿಸಿ ಕಳಿಸ್ಬಿಡೋದು. ಹೇ ಹೇಳ್ರಿ, ಇದಿಷ್ಟು ಬಿಟ್ರೆ ನಮ್ಮ ರೈತರ ಮಕ್ಕಳಿಗೆ ಯಾವ ನ್ಯಾಯ ದೊರಕೋದಿಲ್ಲ. ಅದೇ ನಿಮ್ಮಂಥ ಒಂದು ಒಬ್ಬರು ಲೀಡ್ರುಗಳು ಒಳಿಕ್ ಹೋದ್ರೆ ಸರ್ ಬನ್ನಿಲ್ಲ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು ಆ ಕಡೆ ಪಾಕೆಟಲ್ಲಿ ತಳ್ಳಿಬಿಟ್ರೆ ಅವ್ರಿಗೆ ಆ ಕೆಲಸ ನಾಳೆಗೆ ರೆಡಿ. ಇಂಥ ಕೆಲಸಗಳೆಲ್ಲೂ ಮಾಡ್ತಾವ್ರೆ ನಮ್ಮ ರೈತರ ಮಕ್ಕಳಿಗಂತೂ. ಬಡವ್ರ ಮಕ್ಕಳುಗಳಿಗೆ ಎಲ್ಲಿ ಗಂಟೆ ಹೋದರೂ ಅವ್ರಿಗೆ ನ್ಯಾಯ ಇಲ್ಲ. ಕಿಸಾನ್ ಕಿ ಆವಾಜ್ ಹೇ ದೇಖ ಸಕತೆ ಹೇ ಕಿ ಕಿಸಾನ್ ಅಪ್ನೆ ದಿಲ್ ಕಾ ದರ್ದ ಕೈಸೆ ಬಯಾನ್ ಕರ್ ರಹಾ ಹೈ.
एक किसान कैसे अपने दिल का दर्द बयान कर रहा है, और वो मैसूर से यहाँ तक आया है कि वो किसानों के हक में कोई फैसला आ जाए, लिहाजा वो अपना दर्द बयान करते हुए ये कह रहा है कि हमें यहाँ पर कोई सुनने वाला है ना देखने वाला है, लिहाजा उम्मीद करते हैं कि कम से कम ऐसे किसानों की तो लाज रखते हुए कोई फैसला हुकूमत करे और आवाम को बजाय धर्म की आड़ में लड़ा कर इख्तदार हासिल करने से ऐसे किसानों के जो मसाइल है उनको सुलझाने की कोशिश करे। उम्मीद करते हैं कि ये आवाज़ सरकार तक पहुँच रही होगी। इत्तेहाद न्यूज़ देखने के लिए शुक्रिया, अल्लाह हाफिज़। ಇವತ್ತು ನಮ್ಮ ಬೆಳಗಾವ ಚಳಿಗಾಲ ಸಮಾವೇಶ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಬಲಿಜ ಸಮುದಾಯದ ಜನ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದಾರೆ ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ, ಯಾಕಂದರೆ ಅವರಿಗೆ ಅನ್ಯಾಯ ಆಗಿದೆ. 1994 2A ಅಂತಂದು ಕೊಟ್ಟು ಆಮೇಲೆ 96 ವಾಪಸ್ ತೊಗೊಂಡಿದ್ದಾರೆ. ಅದ್ರ ಸಂಬಂಧ ಅನ್ಯಾಯ ಮಾಡಿದ ಹಿಂದುಳಿದ ವರ್ಗ ನಾವು ಭಾಳ ಬಡತನದಿಂದ ಇದ್ದವರು ಆ ಸಮುದಾಯದ ಜನಕ್ಕೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ವಾಪಸ್ ನಾವೇನು ಬೇರೆ ಬೇಡಿಕೆ ಏನು ಕೇಳ್ತಾ ಇಲ್ಲ, ಅದೇ ಇದ್ದಿದ್ದೇನೆ. 2A ನೀತಿ ಅಲ್ಲ, ಮೊದಲು ಕೋರ್ಟ್ದಿಂದನು ಸುಪ್ರೀಂ ಕೋರ್ಟ್ದಿಂದ ಆರ್ಡರ್ ಆಗಿದೆ. 2A ಮೊದಲಿತ್ತು, ಅವರಿಗೆ ಅನ್ಯಾಯ ಆಗಿದೆ, ವಾಪಸ್ಸು ಅದನ್ನೇ ಕೊಡಬೇಕಂತಂದು ಅವರು ಆರ್ಡರ್ ಮಾಡಿದ್ದು, ಪೇಪರ್ಸು ಇದೆ. ಅದ್ರ ಸಂಬಂಧ ನಮ್ಮ ಜನಾಂಗದ ಬಲಿಜ ಜನಾಂಗದ ರಾಜ್ಯದಲ್ಲಿ 60 ಲಕ್ಷ ಜನ ಇದ್ದಾರೆ, 60 ಲಕ್ಷ ಜನ ಇದ್ದಾರೆ. ಅದಕ್ಕೆ ಅವ್ರಿಗೆ ಅನ್ಯಾಯ ಮಾಡಬಾರ್ದು. ಈಗಿನ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಗಂಟೆ ಕೊಡ್ತೀವಿ. ನಮಗೇನು ಅನ್ಯಾಯ ಆದರೆ ಅವ್ರಿಗೆ ಮುಂದಿನ ಬರುವಂಥ ಇಲೆಕ್ಷನ್ನಲ್ಲಿ ನಮ್ಮ ಜನ ತಕ್ಕ ಶಿಕ್ಷೆ ಕೊಡ್ತಾರಂತ ಹೇಳಿ ಬಯಸ್ತೀನಿ. ಬಲಿಜ ಸಮಾಜದ ಅಧ್ಯಕ್ಷರ ಮಾರುತ್ತಿಲ್ಲ, ನಮ್ಮದು 2A 1994 ಇತ್ತು, ಅದನ್ನು 94 ಮುಂಚೆ 2A ಇತ್ತು. 94 ವೀರಪ್ಪ ಮೊಯ್ಲಿ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ಕಿತ್ತಾಕಿಬಿಟ್ಟು 2A ತೆಗೆದು 3A ಮಾಡಿದರು. 3A ಮಾಡಿದ ಈಗ ಅವತ್ತು 28 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಕಿತ್ಕೊಂಡಿರುವ 2A ವಾಪಸ್ ಕೊಡಿ ಅಂತ, ಎಲ್ಲರೂ 2A ಬೇಕು ಅಂತ ಹೇಳಿ. ಮತ್ತೆ ಇದಕ್ಕೆ 3 ಸಮಿತಿಗಳು ಕೂಡ ಆದೇಶ ಇದೆ ರೆಕಮೆಂಡ್ ಮಾಡಿದ್ದಾರೆ. ಹೀಗಾಗಿ ನಮಗೆ 2A ಮರಳಿ ಕೊಡಬೇಕಂತ ನಾವು. ತಂದೆ 1.5 ವರ್ಷದ ಮಗು, 1-6 ತಿಂಗಳು ಮಗುನ ಬಿಟ್ಟು ಸತ್ತೋಗ್ಬಿಟ್ರೆ ಆ ಮನೆ ಉದ್ದಾರ ಆಗೋದು ಕಷ್ಟ, ಎಷ್ಟು ಕಷ್ಟ ಇರುತ್ತೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಸಾಧ್ಯನಾ? ಸಾಧ್ಯನಾ? ಅದು ಸೆಲೆಬ್ರಿಟಿ ಮಾಡಕ್ ಸಾಧ್ಯನಾ ಮಕ್ಕಳನ್ನ? 1 ವರ್ಷದ ಮಗ ಅದು ಬೇರೆಯವ್ರಿಗಲ್ಲ, ಆದ್ರೆ ಸಮಾಜಕ್ಕೆ ಅಂತ ಸಿಗ್ಬೇಕಾದಂತ ನ್ಯಾಯ ಸಿಕ್ಕಿದ್ರೆ ಎಲ್ಲರೂ ಅದರಿಂದ ಏಳಿಗೆ ಹೊಂತಾರೆ. ಅದರಿಂದ ಬೇರೆಯವ್ರ ಮಕ್ಕಳನ್ನ ಎತ್ತಾಡಿ ಬೆಳೆಸಿದ್ರೆ ನನ್ನ ಮಕ್ಕಳು ತಾನಾಗೆ ಬೆಳೀತಾರಂತೆ. ಅದರಿಂದ ನಾವು ಮಾಡ್ಬೇಕಾಗಿರೋ ಕೆಲಸ ಏನು, ನಮ್ಮ ಮಕ್ಕಳನ್ನ ಎತ್ತಾಡಿ ಮುದ್ದಾಡಿ ಪಿಜ್ಜಾ ಕೊಡಿಸಿ ಬರ್ಗರ್ ಕೊಡಿಸಿ ಬೆಳೆಸೋದಲ್ಲ, ಬೇರೆಯವ್ರ ಮಕ್ಕಳು ಊಟ ಕೊಟ್ಟು ಬೆಳೆಸ್ಬೇಕು. ಆದ್ರೆ ಇವತ್ತು ಏನ್ ಮಾಡ್ತಿದೆ ಸಮಾಜ, ಕಂಡವ್ರ ಮಕ್ಕಳನ್ನ ಬಾವಿ ತಳ್ಳಿಬಿಟ್ಟು. ಓಕೆ, ನಾವು ನಮ್ಮ ಹಮ್ಮ ಕರ್ನಾಟಕ ದೇಶಕ್ಕೆ ಗ್ರಾಮ ಪಂಚಾಯತ್ ಲೈಬ್ರರಿ ಮೇ ಕಾಮ ಕರ್ತೇ ಹೈ. ಆಮೇ ಅಮರ ಸರ್ಕಾರಕ್ಕೆ ಬಾರೇ ಮೇ ಯೋ ಮಾಗಣಿ ಮಾಗ್ತಾ ಹೈ, ಮಿನಿಮಮ್ ಏಜಸ್ ಕಾ ಹಮಾರ ಮಾಗಣಿ ಹೈ. ಇಸಿಲೇ ಹಮೇ ಬಹುತ 35 ವರ್ಷ ಕಾ ಕಾಮ ಕರ್ತರೇ ಔರ್ ಹಮನೆಕೋ ಗೌರವ ಈ ಪೇಮೆಂಟ್ ಮಿಲ್ತೆ ಹೈ. ಇಸಿಲೇ ಹಮಾರ ಖಾಯಂ ಔರ್ ಪರ್ಮನೆಂಟ್ ಯೇ ಹೋನೆಕ ಬಾರೇ ಮೇ ಹಮೇ ಮಾಗಣಿ ಮಾಗ ರೇ ಸರ್ಕಾರ ಪಾಸ್. ಹಾಂ, ರಮೇಶ್ ಪಾಂಡವ್ ಪೂರ ಸ್ಟೇಟ್ ಸೇ ಹೈ, ಪೂರ ಸ್ಟೇಟ್ ಸೇ ಕರ್ನಾಟಕ ಸ್ಟೇಟ್. ಚತುರ್ಭುಜ.